ಮುಂಬರುವ ವಿಧಾನಸಭಾ ಕ್ಷೇತ್ರ ಚುನಾವಣೆಗೆ ಜೆ ಡಿ ಎಸ್ನಿಂದ ಅಭ್ಯರ್ಥಿ ಯಾರು ಅಂತ ಹೇಳಿರೋದು ಈಗ ಈ ವಿಚಾರ ಕುರಿತಂತೆ ನೇರವಾಗಿ ಶಾಸಕ ಶಿವಲಿಂಗೇಗೌಡರಿಗೆ ಮಾತಾಡ್ಸೋಂಥ ಪ್ರಯತ್ನ ಮಾಡಿದ್ರು ಸರ್ ಹಿಂದೆ ನಾವು ಒಂದು ಹತ್ತು ತಿಂಗಳಿಂದ ನಿಮಗೆ ಮಾತಾಡಿಸಿದ್ವಿ ಅಂದರೆ ನ್ಯೂಸ್ ಫಸ್ಟಿಂದ ಮಾತಾಡಿಸಿದ್ವಿ ಸರ್ ಜೆ ಡಿ ಎಸ್ ಇಂದ ತಾವು ಅಂತರ ಕಾಯ್ದುಕೊಂಡಿದ್ದೀರಾ ಮತ್ತು ಸಾಕಷ್ಟು ಜನ ಕಾಂಗ್ರೆಸ್ಗೆ ಹೋಗ್ತೀರಾ ಅಂತ ಹೇಳ್ತಾರೆ ಈ ಸಂಬಂಧಪಟ್ಟಂತೆ ನಾವು ನಿಮಗೆ ಮಾತಾಡ್ತೀವಿ ಈಗ ಸರ್ ಬಹಿರಂಗವಾಗಿ ಹೇಳಿದ್ದಾರೆ ಮುಂದೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಅಭ್ಯರ್ಥಿ ಯಾರು ಅನ್ನೋದನ್ನು ದಳಪತಿಗಳು ಹೇಳಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ತಮ್ಮದು ಫಸ್ಟ್ ರಿಯಾಕ್ಷನ್ ಏನು ಈಗ ಅವ್ರು ರಿಯಾಕ್ಷನ್ನು ಅವರು ಹೋಗಿದ್ದಾರೆ ದಳಪತಿಗಳು ಹೇಳೋಗಿದ್ದಾರೆ ಇಂಥರು ಅಭ್ಯರ್ಥಿ ಅಂತ ಪ್ರತ್ಯಕ್ಷವಾಗೋ ಪರೋಕ್ಷವಾಗೋ ಹೇಳಿದ್ದಾರೆ ಅವ್ರು ಹೇಳಿದ ಮೇಲೆ ಅವ್ರು ಏನು ನಿರ್ಧಾರ ತಗೋತಾರೋ ತಗೊಳ್ಳಿ ಆ ನಿರ್ಧಾರ ಆದಮೇಲೆ ನಾನು ನನ್ನ ಕ್ಷೇತ್ರದ ಜನ ಕರಿತೀನಿ ಮುಖಂಡರುಗಳು ಕರಿತೀನಿ ಅವ್ರು ಏನು ಹೇಳ್ತಾರೋ ಆ ತೀರ್ಮಾನಕ್ಕೆ ಬದ್ನಾಗಿರ್ತೀನಿ ಇದಲ್ಲದೆ ಸರ್ ಸಿದ್ದರಾಮಯ್ಯನವರು ಅಷ್ಟೇ ಸಿಂಧೂರ್ನಲ್ಲಿ ಹೇಳಿ ಫ್ರೀಡಮ್ ಕೋಳಿ ಸಾಕ್ತಿದ್ದೀರಾ ನಿಮ್ಮ ಒಂದು ಕೋಟಿಗೂ ಹೆಚ್ಚು ಬಳಕೆದಾರರಿಗೆ ಯಾವುದೇ ಮಾರಾಟ ನೂರಕ್ಕೆ ನೂರು ಶಿವಲಿಂಗೇಗೌಡರು ಕಾಂಗ್ರೆಸ್ ಪಕ್ಷಕ್ಕೆ ಬರ್ತಾರೆ ಅಂತ ಇದಕ್ಕೆ ಸಂಬಂಧಪಟ್ಟತೆ ಏನಾದರೂ ಸಿದ್ದರಾಮಯ್ಯ ನೀವು ಮಾತಾಡಿದಿರಾ ಇಲ್ಲ ಡಿ ಕೆ ಶಿವಕುಮಾರ್ ಜೊತೆ ಮಾತಾಡಿದಿರಾ ಇದ್ದು ರಾಜಕೀಯದ ವಾತಾವರಣದಲ್ಲಿ ವ್ಯತ್ಯಾಸ ಬಂದಾಗ ಈಗ ನನ್ನ ಸಿದ್ಧಾಂತ ಕೆಲವು ನಿರ್ಧಾರಗಳು ಬಿ ಜೆ ಪಿ ವಿರುದ್ಧ ಇರ್ತವೆ ಅದರಿಂದ ಬಿ ಜೆ ಪಿಗೆ ಇವ್ನು ಹೋಗಲ್ಲ ಅನ್ನೋ ದೃಷ್ಟಿ ಗೊತ್ತು ಅವರಿಗೆ ಅಲ್ಲಿ ಅಸೆಂಬ್ಲಿನಲ್ಲಿ ನಾನು ಮಾತಾಡುವಾಗ್ಲೂ ವಿಚಾರಗಳನ್ನು ಗ್ರಹಿಸ್ಕೊಂಡಿರ್ತಾರೆ ಅದರಿಂದ ಜೆ ಡಿ ಎಸ್ ಇಲ್ಲ ಅಂದರೆ ಕಾಂಗ್ರೆಸ್ ಕಡೆ ಬರ್ಬೋದು ಅನ್ನೋ ಒಂದು ಊಹೆಯ ಮೇಲೆ ಅವ್ರು ಹೇಳಿರ್ಬೋದು ಆದರೆ ಅದಕ್ಕೆ ಅವರ ಅಭಿಪ್ರಾಯನ ನನ್ನ ಹ್ಯಾಂಗಲ್ಲಗಳ ಅವ್ರು ಯಾವ ಅಭಿಪ್ರಾಯದಲ್ಲಿ ಹೇಳಿದಾರೋ ಅವ್ರನ್ನೇ ಕೇಳಬೇಕಾಗುತ್ತೆ ಸರ್ ಮುಂದಿನ ನಿರ್ಣಯ ಏನು ಸರ್ ಎಲ್ಲ ಎಲ್ಲ ಈಗ ಈಗ ಅಲ್ಲ ಮುಸ್ಕಿನ ಗುದ್ದಾಟ ಆಗ್ತಾ ಇತ್ತು ಡೈರೆಕ್ಟ್ ಇನ್ಡೈರೆಕ್ಟು ಇಷ್ಟಿನ ವಾಕ್ಸಮರ ಆರೋಪ ಪ್ರತ್ಯಾರೋಪಗಳು ಈಗ ಡೈರೆಕ್ಟ್ ಆಗಿದೆ ಈ ಮುಂದಿನ ನಡೆ ಏನಿರು ಸರ್ ಇದರಲ್ಲಿ ಆರೋಪವೂ ಇಲ್ಲ ಪ್ರತ್ಯಾರೋಪನೂ ಇಲ್ಲ ನಾವು ಏನು ನನ್ನ ಮೇಲೆ ಯಾವ ಆರೋಪ ಮಾಡಿದರೆ ಅವನು ಬಿಟ್ಟು ಹೋಗ್ತಾ ಇದ್ದಾನೆ ಬಿಟ್ಟು ಹೋಗ್ತಕ್ಕೆ ಮಾಡ್ತಾ ಇದ್ದಾನೆ ಅಂತ ಒಂದು ಆರೋಪ ಮಾಡಿದ್ದಾರೆ ಈಗ ನಮ್ಮ ಕ್ಷೇತ್ರದ ಜನ ಹೇಳಿದರೆ ಬಿಟ್ಟು ಹೋಗ್ತೀನಿ ಹೇಳಿಲ್ಲ ಅಂದ್ರೆ ಇರ್ತೀನಿ ನಾನು ಹೇಳಲಿಲ್ಲ ಅಂದರೆ ಇರ್ತೀನಿ ಕಂಟೆಸ್ಟ್ ಮಾಡೋದು ಬಿಡೋದು ನನಗೆ ಬಿಟ್ಟಿದ್ದು ಅದೆಲ್ಲ ನಿರ್ಧಾರಗಳನ್ನ ಜನದ ಮುಂದೆ ಹೇಳಿ ತಿಳಿದು ತಗೋತಿ ತೀರ್ಮಾನನ ಸರ್ ಅಷ್ಟೇ ಸಾಕಷ್ಟು ಬಾರಿ ಅವರು ಇರ್ಬೋದು ಸಂಸದ ಆದಂಥ ಪ್ರಜ್ವಲ್ ರೇವಣ್ಣ ತಮ್ಮ ಕಾಂಟ್ಯಾಕ್ಟಲ್ಲಿದ್ದರು ತಮ್ಮ ಸಂಪರ್ಕದಲ್ಲಿದ್ದರು ಮತ್ತು ಸಾಕಷ್ಟು ಸಭೆ ಸಮಾರಂಭಗಳಿಗೆ ತಮಗೆ ತಮಗೆ ಆಹ್ವಾನ ಕೊಡ್ತಾ ಇದ್ದರು ಅಂತ ಇದಕ್ಕೆ ಸಂಬಂಧಪಟ್ಟಂತೆ ಸರ್ ನಿಮಗೆ ಆಹ್ವಾನ ಬರ್ತಾ ಇತ್ತು ಈಗ ರೇವಣ್ಣವರು ಕುಮಾರಣ್ಣವರು ಮಾತಾಡಿದ್ದೀವಿ ಮಾತುಕತೆ ನಡೆದಿದೆ ಇಲ್ಲ ಅಂತ ನಾನು ಹೇಳೋದಿಲ್ಲ ಆದರೆ ಅವರ ಆಹ್ವಾನಗಳು ಕೊಟ್ಟಿದ್ದಾರೆ ಇಲ್ಲ ಅಂತಲೂ ನಾನು ಹೇಳೋದಿಲ್ಲ ಆದರೆ ಅವ್ರ ಆಹ್ವಾನಗಳನ್ನು ಅವ್ರ ವಿಚಾರಧಾರೆಗಳನ್ನು ನನ್ನ ಮತದಾರರು ನನ್ನ ಮುಖಂಡರುಗಳಿಗೆ ಕೆಲವರಿಗೆ ವಿರೋಧ ಇದೆ ಅವ್ರನ್ನ ಮನಸ್ಸನ್ನು ಒಲಿಸ್ಕೊಂಡು ಕರ್ಕಂಬರದೇ ಇದ್ದರೆ ಅಲ್ಟಿಮೇಟ್ಲಿ ರಾಜಕೀಯದಲ್ಲಿ ಎಲ್ಲರೂ ಗೆಲ್ಲಬೇಕು ಅಂತಲ್ಲ ಅಲ್ಲಿ ಹೋರಾಟ ಮಾಡೋದು ಗೆಲ್ಲಬೇಕು ಅಂದಾಗ ಎಲ್ಲರೂ ಒಂದಾಗಿ ಹೋಗ್ಬೇಕಲ್ವಾ ಆ ಒಂದಾಗೋದಕ್ಕೆ ಸ್ವಲ್ಪ ಕಾರ್ಯಕರ್ತರಲ್ಲಿ ಭಿನ್ನಾಭಿಪ್ರಾಯ ಇದೆ ಆ ಒಂದು ಎಮ್ ಎಲ್ ಸಿ ಚುನಾವಣೆಯಿಂದ ಆದಂಥ ಒಂದು ಘಟನಾವಳಿಯಿಂದ ಸ್ವಲ್ಪ ವ್ಯತ್ಯಾಸ ಇದೆ ಸರ್ ಮುಂದೆ ಈಗ ತಾವು ಕ್ಷೇತ್ರ ಜನರ ಹತ್ರ ಕೇಳಬೇಕು ಮಾತಾಡಬೇಕು ಅಂತ ಸಭೆ ಯಾವಾಗ ಕರಿತೀರಾ ಸರ್ ಮುಂದೆ ಕರೆದ್ಬಿಟ್ಟು ಈಗ ಅಂದರೆ ಶೀಘ್ರದಲ್ಲೇ ಕರಿತೀರಾ ಏನೋ ಡೇಟ್ ಫಿಕ್ಸ್ ಮಾಡಿಬಿಡಿದಿಲ್ಲ ಸಾರ್ವಜನಿಕರ ಜೊತೆ ಅಥವಾ ತಮ್ಮ ಬೆಂಬಲಿಗರು ಕಾರ್ಯಕರ್ತರೊಂದಿಗೆ ಏನಾರು ಮಾತಾಡಿದ್ದೀರಾ ಕಾರ್ಯಕರ್ತರ ಜೊತೆ ಕೆಲವ್ರ ಜೊತೆ ಮಾತನಾಡಿದ್ದೀನಿ ಆದರೆ ಅಂತಿಮವಾಗಿ ಕಾರ್ಯಕರ್ತರ ಒಂದು ಸಭೆ ಆಗೋವರೆಗೂ ಏನು ಹೇಳೋಕ್ಕಾಗೋದಿಲ್ಲ ಒಬ್ಬೊಬ್ಬರ ಅಭಿಪ್ರಾಯ ಒಂದೊಂದು ಥರ ಇರುತ್ತೆ ಅವತ್ತು ಅಂತಿಮವಾಗಿ ಎಲ್ಲ ಕಾರ್ಯಕರ್ತರ ಅಭಿಪ್ರಾಯನ ಸಂಗ್ರಹಿಸಿ ಅವತ್ತು ವಿಚಾರಗಳು ಈಗ ಇದೊಂದು ದೊಡ್ಡ ವಿಚಾರ ನಡೆದಿದೆ ಈಗ ನೀವೇ ಹೇಳಿದ್ರಿ ಬದಲೀ ಇದನ್ನು ಆಯ್ಕೆ ಕಾಣ್ತಾರೆ ಅವರು ಅಂತ ಅದು ಈಗಲ್ಲ ಇಲ್ಲಿ ಆರು ತಿಂಗಳಿಂದ ಆಗಿದೆ ಅದು ಅವ್ರನ್ನ ಕಾಂಗ್ರೆಸ್ಗೆ ಕಾಂಗ್ರೆಸ್ನಿಂದ ಬಿಡಿಸ್ಕೊಂಡು ಜೆ ಡಿ ಎಸ್ ಸೇರಿಸ್ಕೋಬೇಕಾದ್ರೆ ನನ್ನನ್ನು ಏನು ಕೇಳಿ ಸೇರಿಸ್ಕೊಂಡಲ್ಲ ಅವರು ಇವತ್ತು ಕ್ಯಾಂಡಿಡೇಟ್ ಮಾಡಿ ಹೆಸರು ಹೇಳಿದ್ದಾರೆ ಅಂದ್ರಲ್ಲ ಅವನನ್ನು ಅವತ್ತೇ ಅವ್ರು ಸೇರಿಸ್ಕೊಂಡ್ಬಿಟ್ಟಿದ್ದಾರೆ ಸೇರಿಸ್ಕೊಂಡು ನಾನು ಕೇಳ್ದಲ್ಲೇ ಹೇಳ್ದಲ್ಲೇ ಅವ್ನು ಪಕ್ಷಿ ಸೇರಿಸ್ಕೊಂಡು ಅವ್ನು ಕ್ಯಾಂಡಿಡೇಟ್ ಕೊಟ್ಟಾಗ ನಾವು ಅಲ್ಲಿರಕ್ಕಾಗತ್ತಾ ಅಲ್ಲಿ ನೀವೇ ಹೇಳಿ ಅಲ್ಲಿರೋಕ್ಕಾಗತ್ತೆ ಅಂತ ನಾನು ಕೇಳಿಲ್ಲ ಅವ್ನು ಪಾರ್ಟಿ ಸೇರಿಸ್ಕೊಂಡರೆ ಕೇಳಿದೀವಿ ಅಂತ ಹೇಳಿ ಅವರು ಅವ್ನು ಕ್ಯಾಂಡಿಡೇಟ್ ಮಾಡಿದ್ದಾರೆ ಪರೋಕ್ಷ ಮಾಡಿದ್ದಾರೆ ಅಂತ ನೀವೇ ಹೇಳ್ತಾ ಇದ್ದೀರಿ ಇದು ಇಷ್ಟೆಲ್ಲ ಮಾಡ್ಕೊಂಡ್ರವ್ರು ಅವರು ನಾನು ನಾನು ಕಾಯ್ಕೊಂಡಿದ್ದೀನಿ ಅವರು ಕಾಯ್ಕೊಂಡಿದ್ರು ನನಗೆ ಅದು ಗೊತ್ತಿದ್ದೆ ನಾನು ಸ್ವಲ್ಪ ದೂರ ದೂರ ಇದ್ದೀನಿ ಅದೇನು ತೀರ್ಮಾನ ಅವ್ರದ್ದು ಅಂತಿಮವಾಗಿ ನಾವು ಅವರೇ ಅಂತೇಳಿ ಇವತ್ತು ನಮಗೂ ಗೋಚರ ಆಗ್ತಾ ಇದೆ ಅವ್ರ ಮಾತುಕತೆ ಅವ್ರ ಭಾಷಣ ಇದೆಲ್ಲ ಮೇಲೆ ನಮಗೂ ಗೊತ್ತಾಗ್ತೈತೆ ನಾವು ನಮ್ಮ ಕಾರ್ಯಕರ್ತರಿಗೆ ಹೀಗೆಲ್ಲ ಮಾತಾಡಿದಾರಪ್ಪ ನಮ್ಮ ಬಗ್ಗೆ ಏನು ಹೇಳಿ ಅಂತ ಕೇಳ್ತೀನಿ ಅವ್ರು ಏನು ಹೇಳ್ತಾರೆ ಅದರಂತೆ ತೀರ್ಮಾನ ತಗೋತೀನಿ ಕೆಲ ಜೆ ಡಿ ಎಸ್ ಮುಖಂಡರು ನನಗೆ ಗೊತ್ತಿಲ್ಲದೆ ಹಾಗೆ ನನ್ನ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಕೆಲವು ನಿರ್ಣಯಗಳನ್ನು ತೆಗೆದುಕೊಂಡಿದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಸ್ವಲ್ಪ ದೂರ ಇದ್ದೆ ಮುಂದಿನ ದಿನಗಳಲ್ಲಿ ಕ್ಷೇತ್ರ ಜನರಿಗೆ ಸಭೆ ಕರಿತೀನಿ ಕಾರ್ಯಕರ್ತರೊಂದಿಗೆ ಮಾತಾಡ್ತೀನಿ ಆ ನಂತರ ನನ್ನ ಮುಂದಿನ ತೀರ್ಮಾನವನ್ನು ತೆಗೆದುಕೊಂತೀನಿ ಅಂತ ಗೌಡ್ರು ಹೇಳ್ತಾರೆ ಕ್ಯಾಮ್ರಾಮನ್ ಪ್ರವೀಣ್ ಜೊತೆ ಕಿರಣ್ ನ್ಯೂಸ್ ಫಸ್ಟ್ ಆಸಿಕೆ ನ್ಯೂಸ್ ಫಸ್ಟ್